ದರ್ಶನ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ದರ್ಶನ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಇಂದು ನಡೆಯಲಿದೆ. ಇಂದು ಹೈಕೋರ್ಟ್ನಲ್ಲಿ ದರ್ಶನ್ ಅರ್ಜಿ ವಿಚಾರಣೆ ನಡೆಯಲಿದೆ. ಮೊನ್ನೆಯಷ್ಟೇ ಸುದೀರ್ಘವಾಗಿ ವಾದವನ್ನ ಮಂಡಿಸಿದ್ರು ಸಿವಿ ನಾಗೇಶ್ ರವರು. ಪೊಲೀಸ್ ತನಿಖಾ ಲೋಪಾದೋಷಗಳ ಬಗ್ಗೆ ನಾಗೇಶ್ ವಾದವನ್ನ ಮಂಡಿಸಿದ್ರು. ಸಿವಿ ನಾಗೇಶ್ ವಾದ ಆಲಿಸಿ ವಿಚಾರಣೆಯನ್ನ ಕೂಡ ಮುಂದೂಡಿದ್ರು. ಜಡ್ಜ್ ರವರು ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಪೀಠದಲ್ಲಿ ವಿಚಾರಣೆ ನಡೆದಿತ್ತು ಮೊನ್ನೆ. ಅವತ್ತು ಸುದೀರ್ಘವಾಗಿ ವಾದವನ್ನ ಕೂಡ ಮಂಡಿಸಿದ್ರು. ಇಂದು ಪ್ರತಿವಾದ ಮಂಡಿಸಲಿರುವ ಎಸ್ಪಿಪಿ ಪ್ರಸನ್ನ ಕುಮಾರ್. ಇಂದು ನಟ ದರ್ಶನ್ ಬೇಲ್ ಭವಿಷ್ಯ ನಿರ್ಧಾರವಾಗಲಿದೆ. ದರ್ಶನ್ಗೆ ಜಾಮೀನು ಸಿಗುತ್ತಾ ಇಲ್ವಾ ಎನ್ನುವ ಪ್ರಶ್ನೆ ಇದೀಗ ಎದುರಾಗ್ತಾ ಇದೆ. ಸಿವಿ ನಾಗೇಶ್ ವಾದ ಆಲಿಸಿ ವಿಚಾರಣೆಯನ್ನ ಮುಂದೂಡಿದ್ರು ಮೊನ್ನೆಯಷ್ಟೇ ಜಡ್ಜ್. ಇವತ್ತು ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಪೀಠದಲ್ಲಿ ವಿಚಾರಣೆ ನಡೆಯಲಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಏನು ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ನ ಕಳುಹಿಸಿದ್ಲು ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇಣುಕಾ ಸ್ವಾಮಿಯನ್ನ ಹತ್ಯೆ ಮಾಡಲಾಗಿತ್ತು. ದರ್ಶನ್ ಅಂಡ್ ಗ್ಯಾಂಗ್ ಈಗಾಗಲೇ ಆರೋಪಿಗಳನ್ನ ಈಗಾಗಲೇ ಬಂಧಿಸಲಾಗಿದೆ. ಇನ್ನು ದರ್ಶನ್ ಅನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಕೂಡ ಮಾಡಲಾಗಿತ್ತು. ಅದಾದ ಬಳಿಕ 6 ವಾರಗಳ ಕಾಲ ಜಾಮೀನನ್ನ ಮಂಜೂರು ಮಾಡಲಾಗಿತ್ತು. ಮಂಜೂರು ಮಾಡಿ ದರ್ಶನ್ ಬೆನ್ನು ನೋವಿನ ನೆಪ ಇಟ್ಕೊಂಡು ಅವರು ಆಚೆ ಬಂದಿದ್ರು. ಆಸ್ಪತ್ರೆಗೆ ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗಿತ್ತು. ಇನ್ನು ಸರ್ಜರಿ ಮಾಡುವ ಪ್ರಯತ್ನದಲ್ಲಿ ಕೂಡ ಇದ್ರು. ಎಲ್ಲಾ ಡಾಕ್ಯುಮೆಂಟ್ಸ್ ನನ್ನ ಕೋರ್ಟ್ಗೆ ಸಬ್ಮಿಟ್ ಕೂಡ ಮಾಡಬೇಕಿತ್ತು. ಇನ್ನು ಮೊನ್ನೆಯಷ್ಟೇ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಕೂಡ ನಡೆದಿದೆ. ಸತತವಾಗಿ ಅವರ ಏನು ಜಡ್ಜ್ ಇದ್ದಾರೆ ಅವರು ಸತತವಾಗಿ ವಾದವನ್ನ ಈಗಾಗಲೇ ಮಂಡಿಸಿದ್ದಾರೆ. ಇನ್ನು ಸಿವಿ ನಾಗೇಶ್ ಅವರು ಕೂಡ ಸತತವಾಗಿ ದರ್ಶನ್ ಪರ ವಾದವನ್ನ ಈಗಾಗಲೇ ಮಂಡಿಸಿದ್ದಾರೆ. ಇವತ್ತು ಮತ್ತೆ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ದರ್ಶನ್ಗೆ ಜಾಮೀನು ಸಿಗುತ್ತಾ ಇಲ್ವಾ ಎನ್ನುವ ಪ್ರಶ್ನೆ ಕೂಡ ಇದೀಗ ಎದುರಾಗ್ತಾ ಇದೆ. ಮೊನ್ನೆಯಷ್ಟೇ ಸುದೀರ್ಘವಾಗಿ ವಾದವನ್ನ ಮಂಡಿಸಿದ್ದಾರೆ ಸಿವಿ ನಾಗೇಶ್ ರವರು. ಇಂದು ಹೈಕೋರ್ಟ್ನಲ್ಲಿ ದರ್ಶನ್ ಅರ್ಜಿ ವಿಚಾರಣೆ ನಡೆಯಲಿದೆ. ದರ್ಶನ್ ರವರಿಗೆ ಜಾಮೀನು ಸಿಗುತ್ತಾ ಇಲ್ವಾ ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. Ashwavega English News. Coming soon. Your channel, your voice, your trust.